This program is possible by the support and prayers of partners and well-wishers of Jesus Redeems Ministries. ಏಸು ಬಿಡಿಸುತ್ತಾನೆ ಮಾಹಿತಿ ಸಂಪರ್ಕ ಸೇವೆಗಳು ತೂತುಕುಡಿ ಜಿಲ್ಲೆ ನಾಲುಮಾವಡಿ ಎಂಬ ಕುಗ್ರಾಮದಲ್ಲಿ ಅರಣ್ಯ ಭಾಗದಲ್ಲಿ 1978ನೇ ವರ್ಷ ಸಹೋದರ ಮೋಹನ್ ಸಿ ಲಾಜರಸ್ ಅವರು ಪ್ರಾರ್ಥಿಸುವಾಗ ಕರ್ತನಾದ ದೇವರು ಏಸು ಬಿಡಿಸುತ್ತಾನೆ ಸೇವೆಯ ದರ್ಶನಗಳ ಕುರಿತಾಗಿ ಪ್ರಕಟಪಡಿಸಿದರು ಅದರಂತೆ ಯೇಸು ಬಿಡಿಸುತ್ತಾನೆ ಸೇವೆಯು ಒಂದು ಚಿಕ್ಕ ಪ್ರಾರ್ಥನಾ ಗುಂಪಾಗಿ ಆರಂಭವಾಯಿತು ಕಟ್ಟಲ್ಪಟ್ಟ ಜನರಿಗಾಗಿ ಕಣ್ಣೀರಿನಿಂದ ಹೋರಾಡಿ ಪ್ರಾರ್ಥಿಸುವ ಪ್ರಾರ್ಥನಾ ಸೇವೆಯೇ ಈ ಸೇವೆಯ ಅಡಿಪಾಯವಾಗಿದೆ ದೇವರು ಹೇಳುತ್ತಾ ಹೇಳುತ್ತಾ ಒಂದೊಂದು ಬಗೆಯ ಹೊಸ ಪ್ರಾರ್ಥನಾ ಯೋಜನೆಗಳು ಅನೇಕ ಕ್ಷೇತ್ರದಲ್ಲಿ ಪ್ರಾರ್ಥನೆಯಿಂದ ನೀತಿಯಿಂದ ನೆರವೇರಿಸಲ್ಪಡುತ್ತಿದೆ ದೇವರು ಕೊಟ್ಟ ಸೇವಾ ಯೋಜನೆಗಳಲ್ಲಿ ಒಂದು ಮಾಹಿತಿ ಸಂಪರ್ಕ ಸೇವೆಯಾದ ಪತ್ರ ಸೇವೆ ಮತ್ತು ದೂರವಾಣಿ ಸೇವೆಯಾಗಿದೆ 1980ನೇ ವರ್ಷದಲ್ಲಿ ಆರಂಭಿಸಲ್ಪಟ್ಟ ಯೇಸು ಬಿಡಿಸುತ್ತಾನೆ ಪತ್ರ ಸೇವೆಯ ಮೂಲಕ ಪ್ರಾರ್ಥನಾ ಮನವಿಗಳನ್ನು ಕಳುಹಿಸುವ ಜನರಿಗೆ ಆತ್ಮನ ನಡೆಸುವಿಕೆಯೊಟ್ಟಿಗೆ ಉತ್ತರಗಳನ್ನು ಕಳುಹಿಸಲಾಗುತ್ತಿದೆ ಚಿಂತೆ ಕಣ್ಣೀರು ತೀರದ ವ್ಯಾಧಿ ವೇದನೆ ಬಡತನ ಸೈತಾನನ ಹೋರಾಟ ಹೀಗೆ ಅನೇಕ ವಿಧದ ಸಮಸ್ಯೆಗಳಲ್ಲಿ ಸಿಲುಕಿ ತವಕಿಸುವ ದಿಕ್ಕೆಟ್ಟ ಜನರು ತಮ್ಮ ಪ್ರಾರ್ಥನಾ ಮನವಿಗಳನ್ನು ಪತ್ರ ಇಮೇಲ್ ಕಿರು ಸಂದೇಶ ಮತ್ತು ವಾಟ್ಸ್ಆಪ್ ಮೂಲಕವಾಗಿ ಪ್ರಾರ್ಥಿಸುವಂತೆ ಕೇಳಿ ಯೇಸು ಬಿಡಿಸುತ್ತಾನೆ ಸೇವೆಯನ್ನು ಸಂಪರ್ಕಿಸುತ್ತಿದ್ದಾರೆ ಸಂಪರ್ಕಿಸುವ ಜನರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಆಶೀರ್ವಾದವು ಚಿಕ್ಕುರೊಡೆದು ಬೆಳೆಯುವಂತೆ ಸಹೋದರ ಮೋಹನ್ ಸಿ ಲಾಜರಸ್ ಅವರೊಟ್ಟಿಗೆ ಸೇರಿ ಪತ್ರ ಸೇವೆಯಲ್ಲಿ ಭಾಗಿಗಳಾಗಿರುವ ಸೇವಕರು ಪ್ರಾರ್ಥನೆಯೊಟ್ಟಿಗೂ ಸಮರ್ಪಣೆಯೊಟ್ಟಿಗೂ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ ತಮಿಳು ಆಂಗ್ಲ ಮಲಯಾಳಂ ಕನ್ನಡ ತೆಲುಗು ಮತ್ತು ಹಿಂದಿ ಆರು ಭಾಷೆಗಳನ್ನಾಡುವ ಜನರು 96 ದೇಶಗಳಿಂದ ಯೇಸು ಬಿಡಿಸುತ್ತಾನೆ ಮುಖ್ಯ ಕಚೇರಿಗೆ ಪ್ರತಿನಿತ್ಯವೂ ಸಾವಿರಾರು ಜನರು ಪತ್ರಗಳ ಮೂಲಕ ಪ್ರಾರ್ಥಿಸುವುದಕ್ಕಾಗಿಯೂ ಆಲೋಚನೆಗಾಗಿಯೂ ಸಂಪರ್ಕಿಸುತ್ತಿದ್ದಾರೆ ಕಚೇರಿಗೆ ಬರುವ ಒಂದೊಂದು ಪತ್ರವನ್ನು ಕರ್ತನ ಪಾದದಲ್ಲಿ ಇಟ್ಟು ಸಹೋದರ ಮೋಹನ್ ಸಿ ಲಾಜರಸ್ ಸಹೋದರಿ ಜೋಯ್ಸ್ ಲಾಜರಸ್ ಮತ್ತು ಎಲ್ಲ ಸೇವಕರು ಸೇರಿ ಉಪವಾಸದಿಂದಲೂ ಕಣ್ಣೀರಿನಿಂದಲೂ ಪ್ರಾರ್ಥಿಸುತ್ತಾರೆ ದೇವರು ಕೊಡುವ ಉತ್ತರವನ್ನು ಅವರ ಸ್ವಂತ ಭಾಷೆಯಲ್ಲಿಯೇ ತಕ್ಷಣವೇ ಉತ್ತರವಾಗಿ ಕಳುಹಿಸಲಾಗುತ್ತದೆ ಕರ್ತನ ಬದಲಾಗದ ವಾಕ್ಯವನ್ನು ನಂಬಿ ಪ್ರಾರ್ಥಿಸುವವರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಿದ್ದಾನೆ ನನ್ನ ಹೆಸರು ಶಾಂತಿ ನಾನು ಊಟಿ ಭಾಗಕ್ಕೆ ಸೇರಿದವಳು ನನಗೆ ಚಿಕ್ಕ ವಯಸ್ಸಿಂದನೇ ಬ್ಲೀಡಿಂಗ್ ಸಮಸ್ಯೆ ಇತ್ತು ಬ್ಲೀಡಿಂಗ್ ಆಗಬೇಕಾದ್ರೆ ತುಂಬ ಬಾಡಿ ವೀಕ್ ಆಗುತ್ತೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೆ ಹೋದಾಗ ಡಾಕ್ಟ್ರು ಔಷಧಿ ಮಾತ್ರೆ ಕೊಡ್ತಾ ಇದ್ರು ಆ ಔಷಧಿ ಮಾತ್ರೆ ತಗೊಂಡಾಗ ಸ್ವಲ್ಪ ಕ್ಯೂರ್ ಆಗುತ್ತೆ ಮತ್ತೆ ಅದೇ ವೇದನೆಯಲ್ಲಿ ನಾನು ಕಷ್ಟಪಡ್ತಿದ್ದೆ ಈ ಪರಿಸ್ಥಿತಿಲಿ 2014ನೇ ವರ್ಷ ನವೆಂಬರ್ ತಿಂಗಳಲ್ಲಿ ನನ್ನ ಮಗಳ ಹರಕೆ ಕಾಣಿಕೆ ಸಲ್ಲಿಸುವುದಕ್ಕೋಸ್ಕರ ಯೇಸು ಬಿಡಿಸುತ್ತಾನೆ ಕೋವೆ ಶಾಖಾ ಕೇಂದ್ರಕ್ಕೆ ಹೋಗಿದ್ದೆ ಹೋಗ್ಬಿಟ್ಟು ಕಾಣಿಕೆ ಸಲ್ಲಿಸಿ ಮನೆಗೆ ಬಂದೆ ಆಗ ಮೋಹನ್ ಸಿ ಲಾಜರಸ್ ಅಣ್ಣ ಅವರಿಂದ ನನಗೆ ಉತ್ತರವಾಗಿ ಒಂದು ಪತ್ರ ಬಂತು ಅದ್ಭುತಗಳನ್ನು ತೋರಿಸುವೆನು ಎಂಬ ವಾಕ್ಯ ಇತ್ತು ಆ ವಾಕ್ಯನ ನಾನು ಅಧಿಕವಾಗಿ ನಂಬಿ ಆ ವಾಕ್ಯನ ಡೈಲಿ ಬೈಬಲ್ ರೀಡಿಂಗ್ನಲ್ಲಿಟ್ಟು ಪ್ರಾರ್ಥಿಸ್ತಿದ್ದೆ 2015ನೇ ವರ್ಷ ಜನವರಿ 15ನೇ ತಾರೀಕು ಹಾಸ್ಪಿಟ್ಲಿಗೆ ಹೋಗಿ ಯೂಟ್ರಸ್ನ ರಿಮೂವ್ ಮಾಡಿದ್ವಿ ರಿಮೂವ್ ಮಾಡಿದ್ಮೇಲೆ ಒಂದು 10 ದಿನ ಹಾಸ್ಪಿಟ್ಲಲ್ಲಿ ಇದ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ ಮತ್ತೆ ಬ್ಲೀಡಿಂಗ್ ಆಯಿತು ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ಸ್ಗಳು ಚೆಕ್ ಮಾಡಿ ನೋಡಿ ಬ್ಲೀಡಿಂಗ್ ಆಗೋದೇ ಯೂಟ್ರಸ್ಸಿಂದ ಬ್ಲೀಡಿಂಗ್ ಆಗುತ್ತೆ ಆದರೆ ಯೂಟ್ರಸ್ನೇ ನಾವು ರಿಮೂವ್ ಮಾಡಿದ್ವಿ ಇದು ಯಾವ ಸ್ಥಳದಿಂದ ಅಂತ ಅವರು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಯಾವ ಸ್ಥಳದಿಂದ ಬ್ಲಡ್ ಬರ್ತಾ ಇದೆ ಅಂತ ಯಾವ ಡಾಕ್ಟ್ರಿಗೂ ಗೊತ್ತಾಗಲಿಲ್ಲ
ನಿಮ್ಮ ವೈಫು ಬದುಕೋದಿಲ್ಲ ಹಾಗಂತ ಹೇಳಿದ್ರು. ಅದೊಂದು ಕ್ರೈಸ್ತ ಹಾಸ್ಪಿಟಲ್ ಆಗಿದ್ರಿಂದ ಐಸಿಯುಗೆ ಹೋಗಬೇಕಾದ್ರೆ ನಾನು ನಿನಗೆ ಅದ್ಭುತಗಳನ್ನು ಕಾಣ ಮಾಡುವೆನೆ ಎಂಬ ವಾಕ್ಯ ಇತ್ತು. ನಾನು ಅದುವರೆಗೂ ಖಂಡಿತ ನಾನು ಸತ್ತೋಗ್ತೀನಿ, ಮರಣ ಹೊಂತೀನಿ ಅಂತ ಅನ್ಕೊಂಡಿದ್ದೆ. ಆ ವಾಕ್ಯ ನೋಡಿದ ತಕ್ಷಣ ದೇವ್ರು ನನ್ನ ಜೊತೆ ಮಾತಾಡೋ ಥರ ಇತ್ತು. ಅಪ್ಪ, ಬ್ರದರ್ ಮೂಲಕ ನೀವು ನನ್ನ ಜೊತೆ ಮಾತಾಡಿದ್ರಲ್ಲ, ನಿನಗೆ ಅದ್ಭುತಗಳನ್ನು ತೋರಿಸುವೆನು ಅಂತ. ನನ್ನ ಇಬ್ರು ಯೌವನ ಮಕ್ಕಳಿಗಾಗಿ ನನಗೆ ಜೀವ ಕೊಡಿಯಪ್ಪ, ನಾನು ನಿಮಗೆ ಸಾಕ್ಷಿಯಾಗಿ ನಿಲ್ತೀನಿ ಅಂತ ಹೇಳಿ ಅತ್ತು ಪ್ರಾರ್ಥನೆ ಮಾಡಿದೆ. ಮಾರನೇ ದಿನ ಬೆಳಗ್ಗೆ ಡಾಕ್ಟರ್ ಬಂದು ಬ್ಲಡ್ ಚೆಕ್ ಮಾಡಿದರು. ಆ ಥರ ಚೆಕ್ ಮಾಡಿದಾಗ ಡಾಕ್ಟ್ರೇ ಆಶ್ಚರ್ಯ ಪಟ್ಬಿಟ್ರು. ಫಸ್ಟ್ನೇ ದಿನ ನನ್ನ ಆ ಒಂದು ಬ್ಲಡ್ ಕೌಂಟಿಂಗು 8 ಇತ್ತು. ಅವತ್ತು ಹಗಲು ಪೂರ್ತಿ ಬ್ಲೀಡಿಂಗ್ ಆಗಿತ್ತು. ಅದಕ್ಕೇನೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟು ಐ ಸಿ ಯುಲ್ಲಿ ಹಾಕಿದ್ರು. ಆದರೆ ಮಾರನೇ ದಿನ ಬ್ಲಡ್ ಚೆಕ್ ಮಾಡಿದಾಗ 10.2 ಇತ್ತು. ಆ ಮುಖ್ಯ ಡಾಕ್ಟ್ರು ನನ್ನ ಕೈ ಹಿಡಿದು ಹೇಳಿದರು, ಆ್ಯಕ್ಚುಲಿ ಗಾಡ್ಸ್ ಗ್ರೇಸ್, ದೇವರೇ ನಿಮಗೆ ಜೀವ ಕೊಟ್ಟಿದ್ದಾರೆ. ಅದಾದಮೇಲೆ ದೇವ್ರು ನನಗೆ ಜೀವ ಕೊಟ್ಟರು. ಆ ಬ್ಲೀಡಿಂಗ್ ಸಮಸ್ಯೆ ಪೂರ್ಣವಾಗಿ ನಿಂತೋಯ್ತು. ನಾನು ಒಳ್ಳೆ ಆರೋಗ್ಯ ಬಲದಿಂದ ಮನೆಗೆ ಬಂದಿದ್ದೀನಿ. ಇಷ್ಟು ಅದ್ಭುತ ಮಾಡಿದ ಯೇಸಪ್ಪಗೆ ಕೋಟ್ಯಾನು ಕೋಟಿ ವಂದನೆ. ಯೇಸುಕ್ರಿಸ್ತನ ಕುರಿತಾಗಿ ಅರಿಯಲು ಬಯಸುವವರಿಗೆ ಅವರು ಕೇಳಿಕೊಂಡಂತೆ ಯೇಸುಕ್ರಿಸ್ತನ ಕುರಿತಾದ ಸುವಾರ್ತಾ ಪುಸ್ತಕಗಳನ್ನು ಕೈಪ್ರತಿಗಳನ್ನು ಉಚಿತವಾಗಿ ಕಳುಹಿಸಿಕೊಡಲಾಗುತ್ತಿದೆ. 2021 ವರ್ಷದಲ್ಲಿ 90,000 ಹೆಚ್ಚಿನ ಜನರು ಪತ್ರದ ಮೂಲಕವಾಗಿಯೂ, 500,000 ಹೆಚ್ಚಿನ ಜನರು ಇಮೇಲ್ ಮೂಲಕವಾಗಿಯೂ, 90,000 ಅಧಿಕ ಜನರು ಕಿರು ಸಂದೇಶದ ಮೂಲಕವಾಗಿಯೂ, 800,000 ಅಧಿಕ ಜನರು ವಾಟ್ಸ್ಆಪ್ ಮೂಲಕವಾಗಿಯೂ ಸಂಪರ್ಕಿಸಿ ದೇವರಾದ ಯೇಸುಕ್ರಿಸ್ತನು ಕೊಡುವ ಸಮಾಧಾನವನ್ನು, ಬಿಡುಗಡೆಯನ್ನು ಹೊಂದಿಕೊಂಡರು. ಈ 2021 ವರ್ಷ ಪೂರ್ತಿಯೂ ಪತ್ರ ಸೇವೆಯ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಕರ್ತನು ಮಾಡಿದನು. ದೂರವಾಣಿ ಸೇವೆ, ಮಾಹಿತಿ ಸಂಪರ್ಕ ಸೇವೆಯ ಇನ್ನೊಂದು ಬಗೆಯ ಸೇವೆ ದೂರವಾಣಿ ಸೇವೆ. 1985 ವರ್ಷ ಆರಂಭಿಸಲ್ಪಟ್ಟ ಏಸು ಬಿಡಿಸುತ್ತಾನೆ ದೂರವಾಣಿ ಸೇವೆಯ ಮೂಲಕ ಲೋಕದೆಲ್ಲೆಡೆಯಿಂದ ಸಂಪರ್ಕಿಸುವ ಅನೇಕ ಲಕ್ಷಗಟ್ಟಲೆ ಜನರ ಕಷ್ಟವನ್ನು ನೀಗಿಸುವ ಒಂದು ಸಂತೈಸುವ ಸೇವೆಯಾಗಿ 24 ಕಾರ್ಯನಿರ್ವಹಿಸುತ್ತಿದೆ. ವ್ಯಾಧಿಯ ವೇದನೆಯಿಂದ ಮರಣದ ಅವಸ್ಥೆಯಲ್ಲಿ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು, ಸಾಲ ಸಮಸ್ಯೆಯಿಂದ, ಆತ್ಮಹತ್ಯೆ ಪ್ರಯತ್ನದಿಂದ ಜೀವಿತದಲ್ಲಿ ನೆಮ್ಮದಿ ಕಳಕೊಂಡ ಅವಸ್ಥೆಯಲ್ಲಿ ಸಂಪರ್ಕಿಸುವ ಪ್ರತಿಯೊಬ್ಬೊಬ್ಬರ ದೂರವಾಣಿ ಮನವಿಗೂ ಏಸು ಬಿಡಿಸುತ್ತಾನೆ ಸೇವಕರು ಕ್ರಿಸ್ತ ಏಸುವಿನ ಉಜ್ಜೀವಿಸುವ ಮಾತುಗಳನ್ನು ಹೇಳಿ ತೀರಲಾಗದ ಸಮಸ್ಯೆಗಳಿಗೂ ತೀರುವ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆತ್ಮನಿಂದ ತುಂಬಿ ದೇವರ ಪ್ರೀತಿಯಿಂದ ತುಂಬಲ್ಪಟ್ಟು ಕಣ್ಣೀರಿನಿಂದ ವಿಜ್ಞಾಪಿಸುತ್ತಿದ್ದಾರೆ. ಪ್ರಾರ್ಥನೆ ಕೇಳುವ ದೇವರು ದೂರವಾಣಿಯ ಮೂಲಕ ಸಂಪರ್ಕಿಸುವ ಒಬ್ಬೊಬ್ಬರ ಜೀವಿತದಲ್ಲೂ ಅದ್ಭುತಗಳನ್ನು ಮಾಡುತ್ತಿದ್ದಾರೆ. ನನ್ನ ಹೆಸರು ಸ್ಯಾಮ್. ನಾ ತಿರುನಲ್ವೇಲಿ KTC ನಗರದಲ್ಲಿ ಕುಟುಂಬವಾಗಿದ್ದೀವಿ. ನಂದು 2019 ಜನವರಿ ತಿಂಗಳಲ್ಲಿ ನನ್ನ ಮದುವೆ ಆಯಿತು. ಅದೇ ವರ್ಷದಲ್ಲಿ ನನ್ನ ಹೆಂಡತಿ ಗರ್ಭ ಧರಿಸಿದ್ರು. 2019 ವರ್ಷ ನವೆಂಬರ್ ತಿಂಗಳು 27 ನನಗೆ ಪೇಯ್ನ್ ಬಂತು. ಆಗ ನಾವು ಹಾಸ್ಪಿಟಲ್ಗೆ ಹೋದ್ವು. ಕಡೆ ನಿಮಿಷದಲ್ಲಿ ನೋಡಿದ್ರೆ ಹೊಟ್ಟೆಲ್ ಚೆಕ್ ಮೌಟ್ ನೋಡಿಬಿಟ್ಟು ಮಗುಗೆ ಹೃದಯ ಬಡಿತಾನೇ ಇಲ್ಲ, ಮಗು ಒಳಗಡೆನೆ ಸತ್ತೋಯ್ತು. ಅದನ್ನು ನಾವು ಇವಾಗ ಆಪ್ರೇಷನ್ ಮಾಡೇ ತೆಗಿಬೇಕು. ಆ ಥರ ತೆಗೆದೇ ಹೋದರೆ ತಾಯಿನೂ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರು. ನಾನು ತಕ್ಷಣ ನೈಟ್ 1 ನಾಲ್ಮ ಅಡಿಗೆ ಫೋನ್ ಮಾಡಿದೆ. ಒಬ್ಬ ಬ್ರದರ್ ಪ್ರಾರ್ಥನೆ ಮಾಡಿದ್ರು, ನೀವು ನಿಮ್ಮ ಮಗುನ ಸೇವೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ, ಏಸಪ್ಪ ಮಗುನ ನಿಮಗೆ ಕೊಡ್ತಾರೆ ಅಂತೇಳಿ ಪ್ರಾರ್ಥನೆ ಮಾಡಿದ್ರು. ಆಗ ಅವರು ಆಪರೇಷನ್ ಥಿಯೇಟ್ರನ್ನ ರೆಡಿ ಮಾಡೋಕ್ಕೆ ಅಂತ ಹೋದರು. ನನ್ನ ಬಳಿ ಯಾವ ಡಾಕ್ಟ್ರು ಇರಲಿಲ್ಲ. ಆ ಟೈಮಲ್ಲಿ ನನಗೆ 1:41, ಆ ಸಮಯದಲ್ಲಿ ನನಗೆ ಜೇಕಬ್ ಹುಟ್ಟಿದ. ನನಗೂ ತುಂಬ ಸಂತೋಷವಾಯಿತು. ಅದು ಮಗು ಹುಟ್ಟಿದ ಮೇಲೆ ಅಳ್ಳೇ ಇಲ್ಲ, ಉಸಿರಾಟಕ್ಕೆ ತೊಂದರೆ ಇದೆ ಅಂತ ಇನ್ಕ್ಯುಬಿಲೇಟ್ರಲ್ಲಿ ಇಟ್ಟಿದ್ರು. ಒಂದೆರಡು ದಿನದ ನಂತರನೇ ನನಗೆ ಗೊತ್ತಾಯಿತು ಮಗು ತುಂಬ ಸೀರಿಯಸ್ ಆಗಿದ್ದಾನೆ ಅಂತ. ಆಗ ಕೊನೆಗೆ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ, ಇನ್ಮೇಲೆ ದೇವರೇ ಮಗುನ ಕಾಪಾಡಬೇಕು. ಆಮೇಲೆ 16 ನನಗೆ ನೋಡೋದಕ್ಕೆ ಅಲೋ ಮಾಡಿದರು. ಮಗು ನೀವು ನೋಡ್ಬೋದು, ಅಮ್ಮ ಮಾತ್ರನೇ ನೋಡ್ಬೋದು ಅಂತ ನನಗೆ ಅಲೋ ಮಾಡಿದರು. ಆಗ ನಾನು ತುಂಬ ಸಂತೋಷವಾಗಿದ್ದೆ. ಮಗುನ ಮೊದಲನೇ ಬಾರಿಗೆ ಕೈಯಲ್ಲಿ ಎತ್ಕೊಳಕ್ಕೆ ಹೋಗ್ತೀನಿ. ಮಗುನ ಕೈಯಲ್ಲಿ ಕೊಡ್ತಾರೆ ಅಂತ ಎದುರು ನೋಡ್ಕೊಂಡು ಹೋದೆ. ಆದರೆ ಅವ್ನು ಮಲ್ಕೊಂಡಿದ್ದ ಪೊಸಿಷನ್ ನೋಡಿಬಿಟ್ಟು ನನಗೆ ತಡ್ಕೊಳಕ್ಕಾಗಲೇ ಇಲ್ಲ.
ಅವನ ಟಚ್ ಕೂಡ ಮಾಡಕ್ಕೂಡದು ಅಂತ ಹೇಳ್ಬಿಟ್ರು. ಶೋಕದಿಂದಲೇ ನಾನು ಆ ರೂಮಿಂದ ಹೊರಗಡೆ ಬಂದೆ. 18ನೇ ದಿನದಲ್ಲಿ ನನಗೆ ಕೈ ಕೊಟ್ಟರು, ತುಂಬ ಸಂತೋಷವಾಗಿತ್ತು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ವು. ಪ್ರತಿಯೊಂದು ದಿನನೂ ನಾಲ್ಮಾಡಿಗೆ ಫೋನ್ ಮಾಡಿ ಅವರು ಸೇರಿ ಪ್ರಾರ್ಥಿಸಿದ್ರಿಂದ ಯೇಸಪ್ಪ ಅವನನ್ನು ಅದ್ಭುತವಾಗಿ ಇಟ್ಟಿದ್ದಾರೆ. ಡಾಕ್ಟ್ರು ಹೇಳಿದ್ಕೆ ತದ್ ವಿರುದ್ಧವಾಗಿದ್ದಾನೆ, ನಾರ್ಮಲ್ ಆಗಿರೋ ಮಗುವಾಗಿದ್ದಾನೆ. ನಮ್ಮಿಂದ ನಂಬಕ್ಕಾಗಲಿಲ್ಲ, ಡಾಕ್ಟ್ರಿಂದಲೂ ನಂಬಕ್ಕಾಗಲಿಲ್ಲ. ಡಾಕ್ಟ್ರ್ ಇವಾಗ ಏನು ಹೇಳ್ತಾರೆ ಅಂದರೆ, ಇದು ನಿಜವಾಗ್ಲೂ ಕೂಡ ಒಂದು ಅದ್ಭುತನೇ. ನಾವು ಬಂದು ಈ ಮಗು ಉಳಿಯಲ್ಲ ಅನ್ಕೊಂಡು, ಆದರೆ ಉಳಿತು. ಮನಸ್ಥಿತಿ ಬಾಧಿಸಲ್ಪಟ್ಟ ಮಗುವಾಗಿರುತ್ತೆ ಅನ್ಕೊಂಡ್ವಿ, ಆದರೆ ಅದು ಒಳ್ಳೆ ಮಗುವಾಗಿ ಆಕ್ಟಿವ್ ಇರೋ ಮಗುವಾಗಿ ದೇವ್ರು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಿಮ್ಗೆ ನಡೆದಿರುವಂತ ಅದ್ಭುತನೇ ಅಂತ ಡಾಕ್ಟ್ರೇ ಆಶ್ಚರ್ಯಪಟ್ಟು ನಮ್ಮ ಹತ್ರ ಹೇಳಿದ್ರು. ಈ 2021ನೇ ವರ್ಷ ಪೂರ್ತಿಯು 7 ಲಕ್ಷಕ್ಕೂ ಅಧಿಕ ಜನರು ದೂರವಾಣಿಯ ಮೂಲಕ ಏಸು ಬಿಡಿಸುತ್ತಾನೆ ಸೇವೆಯನ್ನು ಸಂಪರ್ಕಿಸಿ ಪ್ರಾರ್ಥಿಸಿ ಆಶೀರ್ವಾದಗಳನ್ನು ಹೊಂದಿಕೊಂಡರು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಸೌಖ್ಯವಾಗಿದ್ದೀರಾ? ಈ ದಿನಗಳಲ್ಲಿ ಯೇಸು ಬಿಡಿಸುತ್ತಾನೆ ಸೇವೆಯ ಕುರಿತಾಗಿ ಹೆಚ್ಚಾಗಿ ತಿಳಿಯುತ್ತಿದ್ದೀರಲ್ಲ, ಹೇಗೆಲ್ಲ ಇಲ್ಲಿ ಸೇವೆ ನಡೆಯುತ್ತಿದೆ, ದೇವರು ಈ ಸೇವೆಯಲ್ಲಿ ಏನೆಲ್ಲ ಮಾಡುತ್ತಿದ್ದಾರೆ ಎಂಬುದಾಗಿ ನೀವು ನೋಡುತ್ತಿದ್ದೀರಿ. ಈ ದಿನದಲ್ಲಿ ಪತ್ರ, ದೂರವಾಣಿ, ಅದರ ಮೂಲಕ ಬರುವಂಥ ವಿಷಯಗಳು, ಅದಕ್ಕಾಗಿ ಹೇಗೆ ಪ್ರಾರ್ಥನೆ ಮಾಡಲ್ಪಡುತ್ತಿದೆ, ಹೇಗೆ ಈ ಸೇವೆ ನಡೆಯುತ್ತಿದೆ ಎಂಬುದಾಗಿ ನೀವು ನೋಡಿದ್ದೀರಿ. ಈ ಪತ್ರಗಳು ಪ್ರತಿಯೊಂದು ದಿನವೂ ಸಾವಿರಾರು ಗಟ್ಟಲೆ ಪತ್ರಗಳು ಆಗ ಎಲ್ಲ ಅಂಚೆಯಲ್ಲೇ ಬರುತ್ತದೆ. ಆರಂಭ ಕಾಲದಲ್ಲಿ ಈ ಪತ್ರಗಳು ನಾನು ಒಂದೊಂದಾಗಿ ಓದಿ ಅದನ್ನು ಇಟ್ಟು ಪ್ರಾರ್ಥನೆ ಮಾಡುವೆ. ಆ ಪತ್ರಗಳಲ್ಲಿ ಅನೇಕ ವಿಧವಾದ ಅಗತ್ಯತೆಗಳು ಇರುತ್ತದೆ. ಕೆಲವರು ಸೌಖ್ಯಕ್ಕಾಗಿ ಪ್ರಾರ್ಥಿಸಲು ಕೇಳಿರುವರು, ಕೆಲವರು ಸಾಲ ಸಮಸ್ಯೆ ಎಂಬುದಾಗಿ ಬರೆದಿರುವರು, ಕೆಲವರು ಗರ್ಭ ಫಲ ಇಲ್ಲ ಅದಕ್ಕಾಗಿ ಪ್ರಾರ್ಥಿಸಿ ಎಂದು ಬರೆದಿರುವರು, ಕೆಲವರು ಮಕ್ಕಳ ವಿವಾಹ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಎಂದು ಬರೆದಿರುವರು. ಈ ರೀತಿ ಕೆಲಸಕ್ಕಾಗಿ ಒಂದೊಂದು ಅವಶ್ಯಕತೆಗಳಿಗಾಗಿ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ಅವಶ್ಯಕತೆಗಳು ಇರುತ್ತವೆ. ಆ ಅವಶ್ಯಕತೆ ಸಂಧಿಸಲ್ಪಡುವಂತೆ ಪ್ರಾರ್ಥಿಸಲು ಪತ್ರ ಬರೆದಿರುವರು. ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿ ಒಂದೊಂದು ಪತ್ರಕ್ಕೂ ಆರಂಭದಲ್ಲಿ ಕೈಯಲ್ಲೇ ಉತ್ತರ ಬರೆಯುತ್ತಿದ್ದೆವು ಆರಂಭ ಕಾಲದಲ್ಲಿ. ಹಾಗೆ ಕೈಯಿಂದಲೇ ಒಂದೊಂದು ಪತ್ರಕ್ಕೂ ಉತ್ತರ ಬರೆದು ನಿಮಗಾಗಿ ಪ್ರಾರ್ಥಿಸುವೆವು, ದೇವರು ನಿಮಗೆ ಅದ್ಭುತ ಮಾಡುವರು ಎಂದು ಒಂದು ವಾಕ್ಯವನ್ನು ಇಟ್ಟು ಉತ್ತರ ಕಳಿಸುವುದು. ಅದರ ನಂತರ ಟೈಪ್ ರೈಟಿಂಗ್ ಬಂದಿತ್ತು, ಟೈಪ್ ಮಾಡಿ ಉತ್ತರ ಕಳಿಸುವುದು. ಈಗ ಕಂಪ್ಯೂಟರ್ ಇದೆಲ್ಲ ಬಂದಿತ್ತು, ಆದ್ದರಿಂದ ಬೇಗನೆ ಜನರಿಗೆ ಉತ್ತರ ಕಳಿಸಲು ಸಾಧ್ಯವಾಗುತ್ತಿದೆ. ಆದರೆ ಏನು ಮಾಡುತ್ತೇವೆ, ಒಂದು ಪತ್ರ ಬಂದ ಕೂಡಲೇ ಅದನ್ನು ಓದಿ ಅದರಲ್ಲಿ ಏನೆಲ್ಲ ಪ್ರಾರ್ಥನಾ ಮನವಿಗಳಿವೆ, ಯಾವುದಕ್ಕಾಗಿ ಎಲ್ಲ ಪ್ರಾರ್ಥಿಸಲು ಹೇಳಿದ್ದಾರೆಂದು ವಿಭಾಗಿಸಿ ಒಂದೊಂದು ಕಾರ್ಯಕ್ಕೂ ಪ್ರಾರ್ಥನಾ ಗುಂಪಿನಲ್ಲಿ ಪ್ರಾರ್ಥನೆ ಮಾಡಲಾಗುತ್ತದೆ. ಏಸು ಬಿಡಿಸುತ್ತಾನೆ ಪ್ರಾರ್ಥನಾ ಗುಂಪು ಇದೆ, ಆ ಪತ್ರಗಳೆಲ್ಲ ದೇವರ ಪಾದದಲ್ಲಿ ಇಟ್ಟು ಪ್ರಾರ್ಥನೆಗಳನ್ನು ಮಾಡಲಾಗುತ್ತದೆ. ನಾನು ಅದಕ್ಕಾಗಿ ಆಗಾಗ್ಗೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವೆ. ಇಂದು ಬಂದಿರುವ ಪತ್ರಗಳು ಪ್ರಾರ್ಥನಾ ಮನವಿಗಳಿಗಾಗಿ, ನಾನು ಆ ಜನರಿಗಾಗಿ ಪ್ರಾರ್ಥಿಸುತ್ತೇನೆ ದೇವರೇ ಎಂಬುದಾಗಿ. ಮುಖ್ಯವಾಗಿ ಆ ಪ್ರಾರ್ಥನಾ ಗುಂಪು ಏಸು ಬಿಡಿಸುತ್ತಾನೆ ಆ ಪ್ರಾರ್ಥನಾ ಗುಂಪಿನಲ್ಲಿ ಆ ಪತ್ರಗಳನ್ನು ಇಟ್ಟು ಒಂದೊಂದು ಅವಶ್ಯಕತೆಗಳಿಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಕೆಲವರು ನನ್ನ ಗಂಡ ರಕ್ಷಿಸಲ್ಪಡಬೇಕು, ಮಕ್ಕಳು ರಕ್ಷಿಸಲ್ಪಡಬೇಕೆಂದು ಬರೆದಿರುವರು. ಅದನ್ನು ಹೇಳಿ ಅದಕ್ಕಾಗಿ ಪ್ರಾರ್ಥಿಸುವುದು, ಸೌಖ್ಯಕ್ಕಾಗಿ ಪ್ರಾರ್ಥಿಸುವುದು, ಬಿಡುಗಡೆಗಾಗಿ ಪ್ರಾರ್ಥಿಸುವುದು, ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವುದು ಎಂದು ಒಂದೊಂದು ಕಾರ್ಯವನ್ನು ಹೇಳಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದು. ಕೆಲವು ಸೀರಿಯಸ್ ಆದ ವಿಷಯಗಳು ಬರುತ್ತವೆ. ಆಸ್ಪತ್ರೆಯಲ್ಲಿ ಸೇರಿಸಿದ್ದೇವೆ, ಮಗು ಆಪತ್ತಿನ ಸ್ಥಿತಿಯಲ್ಲಿ ಇದೆ, ನನ್ನ ಹೆಂಡತಿ ಆಪತ್ತಿನ ಸ್ಥಿತಿಯಲ್ಲಿ ಇದ್ದಾಳೆ ಎಂಬುದಾಗಿ ಫೋನ್ ಮಾಡುತ್ತಾರೆ. ಅದು ಫೋನ್ನಲ್ಲಿ ಪ್ರಾರ್ಥಿಸುವುದು ಮಾತ್ರವಲ್ಲ, ತಕ್ಷಣವೇ ಅದು ಪ್ರಾರ್ಥನಾ ಮನವಿಯಾಗಿ ಪ್ರಾರ್ಥನಾ ಗುಂಪಿಗೆ ಬರುತ್ತದೆ. ಆ ಪ್ರಾರ್ಥನಾ ಗುಂಪಿನಲ್ಲಿ ಅದನ್ನು ಇಟ್ಟು ಆಸಕ್ತಿಯಿಂದ ಪ್ರಾರ್ಥಿಸುವುದು ಉಂಟು. ಈ ರೀತಿಯಾಗಿ ಆಪತ್ತಿನ ಸ್ಥಿತಿಯಲ್ಲಿ ಇದ್ದಾರೆ, ದೇವರೇ ನೀವು ಅದ್ಭುತ ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸುವುದು ಉಂಟು. ಪ್ರಾರ್ಥಿಸುವುದು ಮಾತ್ರವಲ್ಲ, ಎಲ್ಲರಿಗೂ ಉತ್ತರ ಕಳುಹಿಸುತ್ತೇವೆ. ಅಂಚೆಯ ಮೂಲಕ ನಿಮಗೆ ವಾಗ್ದಾನ ವಾಕ್ಯವನ್ನು ಇಟ್ಟು ಉತ್ತರ ಕಳುಹಿಸಲಾಗುತ್ತದೆ. ನೀವು ಪತ್ರದ ಮೂಲಕವಾಗಿ, ಇಮೇಲ್ ಮೂಲಕವಾಗಿ, ವಾಟ್ಸ್ಆ್ಯಪ್ ಮೂಲಕವಾಗಿ, ಯೂಟ್ಯೂಬ್ ಮೂಲಕ, ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳು ಅದರ ಮೂಲಕ ನೀವು ಪ್ರಾರ್ಥನಾ ಮನವಿಗಳನ್ನು ಕಳುಹಿಸಿದರೂ ನಾವದನ್ನು ಹೊಂದಿದ ಕೂಡಲೇ ಒಂದೊಂದು ಪ್ರಾರ್ಥನಾ ಮನವಿಗಳನ್ನು ನಾವು ಬಹಳ ಮುಖ್ಯವಾಗಿ ಎಣಿಸುತ್ತೇವೆ.
ಅದು ಯಾರು ಯಾರಿಂದ ಬಂದಿತ್ತು ಹಾಗೇನೂ ಅಲ್ಲ, ಯಾರಾಗಿದ್ದರೂ ಅವಶ್ಯಕತೆಯಲ್ಲಿರುವ ಒಬ್ಬರು ಅದನ್ನು ಕಳುಹಿಸಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು, ಅದೇ ನಮ್ಮ ಸಮರ್ಪಣೆ, ಅದೇ ದೇವರು ಹೇಳಿರುವಂಥ ಕಾರ್ಯ. ಯಾಕೆ ಅದನ್ನು ಮಾಡಬೇಕು ಅಂದರೆ ಯಾಕೋಬ 5:16 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡಿರಿ. ದೇವರು ಕೊಟ್ಟಂತ ಆಲೋಚನೆ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡುವುದು, ಒಂದು ಪ್ರಾರ್ಥನಾ ಅಗತ್ಯ ಇರುವಂತವರಿಗೆ ಪ್ರಾರ್ಥನೆ ಮಾಡಿ ಸಹಾಯ ಮಾಡುವುದು. ಪ್ರಾರ್ಥನಾ ಸಹಾಯ ಮಾಡುತ್ತೇವೆ, ಇದೇ ಈ ಸೇವೆಯಲ್ಲಿ ನಡೆಯುತ್ತಿರುವಂತ ಕಾರ್ಯ. ಯಾರ ಮೂಲಕ, ಯಾವುದರ ಮೂಲಕ, ಫೋನ್ನಲ್ಲೋ, ಲೆಟರ್ನಲ್ಲೋ, ಇಮೇಲ್ನಲ್ಲೋ, ಯಾವುದರಲ್ಲೇ ನಿಮ್ಮ ಪ್ರಾರ್ಥನಾ ಮನವಿಗಳು ಬಂದರೂ ಅದನ್ನೆಲ್ಲ ಶೇಖರಿಸಲು ಒಂದು ರೆಕಾರ್ಡನ್ನು ಇಟ್ಟಿದ್ದೇವೆ. ತಕ್ಷಣವೇ ಆ ಪ್ರಾರ್ಥನಾ ಮನವಿಗಳು ನೋಟ್ ಮಾಡಲ್ಪಟ್ಟು ತಕ್ಷಣ ಪ್ರಾರ್ಥನಾ ಗುಂಪಿನಲ್ಲಿ ಪ್ರಾರ್ಥನೆಗಳನ್ನು ಮಾಡಲಾಗುತ್ತದೆ. ಕೆಲವರು ಆಪತ್ತಿನ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದರೆ ಕಂಟಿನ್ಯೂ ಆಗಿ ಅವರ ಹೆಸರು ಹೇಳಿ ಪ್ರಾರ್ಥಿಸುತ್ತಲೇ ಇರುತ್ತೇವೆ. ಕೆಲ ಸಮಯ ಮುಂದುವರೆದು ಸಂಪರ್ಕದಲ್ಲೇ ಇದ್ದುಕೊಂಡು ಹೇಗಿದೆ, ಈಗ ಹೇಗಿದ್ದಾರೆಂದು ವಿಚಾರಿಸಿ ಮುಂದುವರೆದು ಬಿಡದೆ ಪ್ರಾರ್ಥನೆ ಮಾಡುವುದು, ಅದಕ್ಕೆ ಈ ಸೇವೆ, ಪ್ರಾರ್ಥನಾ ಸೇವೆ. ಅದಕ್ಕೆ ಈ ರೀತಿ ಜನರ ಪ್ರಾರ್ಥನಾ ಮನವಿಗಳನ್ನು ಸ್ವೀಕರಿಸಿ ನಾವು ಪ್ರಾರ್ಥಿಸುವುದಕ್ಕೆ ಕಾರಣ ದೇವರ ವಾಕ್ಯ. ಹಾಗಾದರೆ ನಿಮಗೆ ಪ್ರಾರ್ಥನಾ ಸಹಾಯ ಅಗತ್ಯ, ನಾವು ಪ್ರಾರ್ಥಿಸುವಾಗ ಅವರು ಪ್ರಾರ್ಥಿಸುವಾಗ ಅದ್ಭುತ ನಡೆಯುತ್ತದೆ. ಯಾರು ಪ್ರಾರ್ಥಿಸಲು ಕೇಳುತ್ತಾರೋ ಅವರು ಪ್ರಾರ್ಥಿಸುವುದು ಮುಖ್ಯ. ಅದಕ್ಕಾಗಿಯೇ ನಾವೊಂದು ದಿನವನ್ನು ನೇಮಿಸಿ ಆ ದಿನದಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸುತ್ತೇವೆ. ನೀವು ಮನೆಯಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸಿ ಎಂದು ಹೇಳುತ್ತೇವೆ. ಈಗ ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ. ಆ ದಿನದಲ್ಲಿ ಪ್ರತ್ಯೇಕವಾಗಿ ಅನೇಕ ಪ್ರಾರ್ಥನಾ ಮನವಿಗಳು ಬರುತ್ತವೆ. 20,000 ಹೆಚ್ಚಿನವರು ಆ ಪ್ರತಿ ಶುಕ್ರವಾರದ ಪ್ರಾರ್ಥನೆಗೆ ಪ್ರಾರ್ಥನಾ ಮನವಿಯನ್ನು ಕಳುಹಿಸುತ್ತಾರೆ. ಅದನ್ನು ನಾವು ತಕ್ಷಣವೇ ವಿಭಾಗಿಸುತ್ತೇವೆ. ಸುಮ್ಮನೆ ಸಾಧಾರಣವಾಗಿಟ್ಟು ಪ್ರಾರ್ಥಿಸುವುದಲ್ಲ, ದೇವರೇ ಕಾರ್ಯಕ್ಕಾಗಿ ಪ್ರಾರ್ಥಿಸಲು ಕೇಳಿದ್ದಾರೆ, ಇದರಲ್ಲಿ ಅದ್ಭುತ ನಡೆಯಬೇಕು. ಈ ಸಮಸ್ಯೆಯಿಂದ ಬರೆದಿದ್ದಾರೆ, ಇದರಲ್ಲಿ ಒಂದು ಅದ್ಭುತ ಮಾಡಿರಿ. ಒಂದೊಂದು ಸಮಸ್ಯೆಗಳು, ಅವಶ್ಯಕತೆಗಳನ್ನು ನಾವು ಮುಂದಿಟ್ಟು ಆಸಕ್ತಿಯಿಂದ ಪ್ರಾರ್ಥಿಸುತ್ತೇವೆ. ಅದಕ್ಕೆ ತಕ್ಕ ಉತ್ತರವು ನಿಮಗೆ ಪತ್ರದ ಮೂಲಕ ವಾಗ್ದಾನದೊಟ್ಟಿಗೆ ಕಳುಹಿಸಲಾಗುತ್ತದೆ. ಹಾಗೆ ದೇವರು ಅದನ್ನು ಸಿನ್ಸಿಯರ್ ಆಗಿ ಆಸಕ್ತಿಯಿಂದ ಪ್ರಾರ್ಥಿಸುವಾಗಲೇ ಪ್ರಾರ್ಥನೆಗೆ ಉತ್ತರ ಕೊಡುವರು. ಸುಮ್ಮನೆ ಕಾಟಾಚಾರವಾಗಿ ಕೈಯಿಟ್ಟು ದೇವರೇ ಅದ್ಭುತ ಮಾಡಿ ಎಂದು ಹೇಳಿ ಹೋಗುವುದಲ್ಲ. ಆದ್ದರಿಂದಲೇ ಈ ಸೇವೆಯ ಮೂಲಕ ದೇವರು ಪ್ರಾರ್ಥನೆಗಳನ್ನು ಕೇಳಿ ಅನೇಕ ಅದ್ಭುತಗಳನ್ನು ಮಾಡುತ್ತಿದ್ದಾರೆ. ಅನೇಕರು ಬಿಡುಗಡೆ ಹೊಂದಿ ಆಗಾಗ್ಗೆ ಸಾಕ್ಷಿ ಹೇಳಲು ಕಾರಣ ನಾವು ಅವರಿಗಾಗಿ ಜವಾಬ್ದಾರಿ ತೆಗೆದು ಪ್ರಾರ್ಥಿಸುತ್ತೇವೆ. ಆದ್ದರಿಂದ ಇದು ನಿಮಗಾಗಿಯೇ. ನಿಮಗೆ ಪ್ರಾರ್ಥನಾ ಸಹಾಯ ಅಗತ್ಯವಿದ್ದರೆ ಫೋನ್ನಲ್ಲಿ ಸಂಪರ್ಕಿಸಬಹುದು, ಇಮೇಲ್ನಲ್ಲಿ ಸಂಪರ್ಕಿಸಬಹುದು, ಒಂದು ಪತ್ರವನ್ನು ಬರೆದು ನೀವು ಹಾಕಬಹುದು. ಆ ವಿವರಗಳನ್ನು ನಾವು ಶೇಖರಿಸಿ ನಿಮಗಾಗಿ ಪ್ರಾರ್ಥನೆ ಮಾಡುವೆವು. ಯಾಕೆ ದೇವರು ಹೀಗೆ ಒಂದು ಪ್ರಾರ್ಥಿಸುವ ಸಹಾಯವನ್ನು ಇಟ್ಟಿದ್ದಾರೆ ಅಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನನಗೂ ಕೆಲವೊಮ್ಮೆ ಪ್ರಾರ್ಥನಾ ಸಹಾಯ ಬೇಕಾಗುತ್ತದೆ. ಆಗ ನಾನು ಪ್ರಾರ್ಥನಾ ಗುಂಪಿನ ಬಳಿಗೆ ಹೋಗಿ ನನಗಾಗಿ ಪ್ರಾರ್ಥನೆ ಮಾಡಿರಿ, ಅವರು ನನಗಾಗಿ ಭಾರ ತೆಗೆದು ಪ್ರಾರ್ಥಿಸುವಾಗ ನನ್ನೊಳಗೆ ಹೊಸ ಬಲ, ಬಿಡುಗಡೆ, ಸೌಖ್ಯ ಸಿಕ್ಕಿರುವುದನ್ನೆಲ್ಲ ನನ್ನ ಸೇವೆಯ ಹಾದಿಯಲ್ಲಿ ನೋಡಿದ್ದೇನೆ. ಹಾಗಾದರೆ ಎಲ್ಲರಿಗೂ ಪ್ರಾರ್ಥನಾ ಸಹಾಯ ಅಗತ್ಯ. ಪೌಲನು ಹೇಳುತ್ತಾನೆ, ಪ್ರಾರ್ಥನೆಯಲ್ಲಿ ನನಗೆ ಸಹಕರಿಸಿ ಎಂದು ಬರೆದಿರುವುದನ್ನು ನೋಡುತ್ತೇವೆ. ಆದರೆ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವುದು ಒಬ್ಬರಿಗೆ ಒಬ್ಬರು ದೊಡ್ಡ ಬಲ. ಆದ್ದರಿಂದಲೇ ಈ ಸೇವೆಯ ಮೂಲಕ ಬಹಳ ಅದ್ಭುತಗಳನ್ನು ದೇವರು ಮಾಡುತ್ತಿದ್ದಾರೆ. ಪ್ರಾರ್ಥಿಸಿದೊಡನೆ ಬಿಡುಗಡೆ ಸೌಖ್ಯ ಸಿಗಲು ಕಾರಣ ಒಂದು ಪ್ರಾರ್ಥನಾ ಗುಂಪು ಪ್ರಾರ್ಥಿಸುತ್ತಲೇ ಇದ್ದಾರೆ. ಈ ರೀತಿ ಅಗತ್ಯತೆಯಿಂದ ಬರುವಂತಹ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಇಟ್ಟು ಇಂದು ಈಗ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳೇನು ದೇವರ ಪಾದದಲ್ಲಿ ಇಡಿರಿ. ದೇವರೇ, ನಾನು ಇವರಿಗಾಗಿ ಪ್ರಾರ್ಥಿಸುತ್ತೇನೆಂದು ಪ್ರಾರ್ಥಿಸಲಿದ್ದೇನೆ. ನೀವು ಬೇಡಿಕೊಳ್ಳುವ ಕಾರ್ಯದಲ್ಲಿ ಹಿಂದೆ ಅದ್ಭುತ ನಡೆಯುತ್ತದೆ ನೋಡಿರಿ. ನಿಮಗೆ ಬಿಡುಗಡೆ ಬೇಕಾ, ಸೌಖ್ಯ ಬೇಕಾ, ಒಂದು ಮಾರ್ಗ ತೆರೆಯಲ್ಪಡಬೇಕಾ, ಹಾಗೆ ಕಣ್ಗಳನ್ನು ಮುಚ್ಚಿ ದೇವರ ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ಬೇಕು ಹಾಗೆಂದು ನನ್ನ ಸಂಗಡ ಸೇರಿ ನೀವು ಪ್ರಾರ್ಥನೆ ಮಾಡಿರಿ. ನಾವು ಪ್ರಾರ್ಥಿಸೋಣ. ತಂದೆಯೇ, ನೀವು ನಮ್ಮ ಪ್ರಾರ್ಥನೆ ಕೇಳುವವರು, ಉತ್ತರ ಕೊಡುವವರು. ಈ ಮಗನು ಈ ಮಗಳು ಈಗ ನನ್ನ ಜೊತೆ ಸೇರಿ ಪ್ರಾರ್ಥಿಸುತ್ತಾರೆ. ನಾನು ಅವರೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತೇನೆ. ಅವರ ಅವಶ್ಯಕತೆ ಸಂಧಿಸಲ್ಪಡಬೇಕು, ಅವರಿಗೆ ಮಾರ್ಗ ತೆರೆಯಲ್ಪಡಬೇಕು, ಅವರಿಗೆ ಸೌಖ್ಯ ಉಂಟಾಗಬೇಕು, ಅವರಿಗೆ ಬಿಡುಗಡೆ ಉಂಟಾಗಬೇಕು. ಅವರು ಎದುರು ನೋಡುವಂತ ಅದ್ಭುತ ಯೇಸು ಕ್ರಿಸ್ತನ ನಾಮದಲ್ಲಿ ಇಂದು ನಡೆಯಬೇಕು.
ನೀನು ಅವರಿಗಾಗಿ ಶಿಲುಬೆಯಲ್ಲಿ ಸತ್ತದ್ದನ್ನು ನೆನಪಿಸಿಕೋ. ನೀನು ಇವರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟದ್ದನ್ನು ನೆನಪಿಸಿಕೋ. ಏಸು ಕ್ರಿಸ್ತನ ನಾಮದಲ್ಲಿ ಇಂದು ಅದ್ಭುತ ನಡೆಯಲಿ. ಇಂದು ಸೌಖ್ಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಮರಣ ಕಟ್ಟುಗಳು ಮಾರ್ಪಡಲಿ. ಏಸುವಿನ ನಾಮದಲ್ಲಿ ಅದ್ಭುತ ಮಾಡಿ ನಿಮ್ಮ ಮಕ್ಕಳನ್ನು ಸಂತೋಷ ಪಡಿಸಿ. ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ಅದ್ಭುತ ಮಾಡಿದರು, ದೇವರನ್ನು ಸ್ತುತಿಸಿ. ನಿಮಗೆ ಯಾವುದೇ ಟೈಮ್ನಲ್ಲಿ ಪ್ರಾರ್ಥಿಸಬೇಕು ಅಂದರೂ 24 ಗಂಟೆಯೂ ಪ್ರಾರ್ಥಿಸುವುದಕ್ಕೆ ನಾವು ಜನರನ್ನು ನೇಮಿಸಿದ್ದೇವೆ ಫೋನ್ನಲ್ಲಿ. ಆ ಫೋನ್ ನಂಬರನ್ನು ಸಂಪರ್ಕಿಸಿದರೆ ಎಷ್ಟೇ ರಾತ್ರಿಯಾಗಿದ್ದರೂ ಎನಿಟೈಮ್ ನೀವು ಕರೆ ಮಾಡಬಹುದು, ತಕ್ಷಣ ನಿಮಗೆ ಪ್ರಾರ್ಥಿಸಲಾಗುತ್ತದೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೋಟ್ ಮಾಡಿ ಹಗಲಿನಲ್ಲಿ ಪ್ರಾರ್ಥನಾ ಗುಂಪಿನವರು ಬಂದ ಕೂಡಲೇ ಅವರು ಪ್ರಾರ್ಥಿಸಲು ಆರಂಭಿಸುವರು. ಆದ್ದರಿಂದ ನಿಮಗೆ ಪ್ರಾರ್ಥನಾ ಸಹಾಯ ಮಾಡಲು ಈ ಸೇವೆಯಲ್ಲಿ ಒಂದು ದೊಡ್ಡ ಪಾಲನ್ನು ದೇವರು ಕೊಟ್ಟದ್ದಕ್ಕಾಗಿ ದೇವರಿಗೆ ವಂದನೆ. ನೀವು ಹೊಂದಿದ ಅದ್ಭುತಗಳನ್ನು, ಒಳಿತುಗಳನ್ನು ನಮಗೆ ತಿಳಿಯಪಡಿಸಬೇಕು. ಆಗಲೇ ನಾವು ಪ್ರಾರ್ಥಿಸುವಾಗ ನಮಗೆ ಸಂತೋಷ, ಇನ್ನೂ ನಂಬಿಕೆಯಲ್ಲಿ ಬಲಗೊಂಡು ನಾವು ಪ್ರಾರ್ಥಿಸುವೆವು, ಸರಿನಾ? ಕರ್ತನ ಆಶೀರ್ವಾದ ನಿಮ್ಮೊಟ್ಟಿಗೆ ಇರಲಿ. ಆಮೇನ್. For further details and prayer support, Jesus Redeems Ministries, Nalumavadi, Thoothukudi District, 628-211. Our phone number, 080-3545-4545. God bless you.